ಮೋಹನ್ ಗೌಡ್ರು ಹಿಂದೂ ಜನಜಾಗೃತಿ ಸಮಿತಿಯಿಂದ ನಮ್ಮ ಜೊತೆಗಿದ್ದಾರೆ. ಮೋಹನ್ ಗೌಡ್ರೆ, ನನಗೆ ಒಂದೊಂದು ಸಲ ಜಾತ್ಯತೀತತೆ ಅನ್ನೋ ಶಬ್ದ ಕೇಳಿಸ್ಕೊಂಡಾಗಲೇ ಆಶ್ಚರ್ಯ ಆಗುತ್ತೆ. ಒಂದೋ ಸರ್ಕಾರಗಳು ಧಾರ್ಮಿಕ ಸಂಸ್ಥೆಗಳೊಂದಿಗೆ ಸಂಬಂಧ ಕಡಿದುಕೊಳ್ಳಬೇಕು ಅಂದರೆ ಕಡ್ಕೊಂಬಿಡ್ಬೇಕು, ಇಲ್ಲ ಎಲ್ಲ ಧಾರ್ಮಿಕ ಸಂಸ್ಥೆಗಳನ್ನು ನಾವು ಹ್ಯಾಂಡಲ್ ಮಾಡ್ತೀವಿ ಅನ್ನೋದಿದ್ರೆ ಹ್ಯಾಂಡಲ್ ಮಾಡಬೇಕು. ಹಿಂದೂ ಧಾರ್ಮಿಕ ಸಂಸ್ಥೆಗಳು ಗುಡಿ ಗುಂಡಾರಗಳನ್ನು ನಾವು ಕಂಟ್ರೋಲ್ ಮಾಡ್ತೀವಿ, ಅಲ್ಪಸಂಖ್ಯಾತ ಧಾರ್ಮಿಕ ಸಂಸ್ಥೆಗಳು ಮಸೀದಿಗಳು ಚರ್ಚ್ಗಳು ನಮಗೆ ಸಂಬಂಧ ಇಲ್ಲ ಅಂತ ಬಿಟ್ಟರೆ ಇದನ್ನ ಜಾತ್ಯತೀತ ದೇಶ ಅಂತ ಹೆಂಗೆ ಕರಿತೀರಿ? ನಮಸ್ತೆ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಅಜಿತ್ ಕೇಳಿಸ್ತಾ ಇದೆ, ಹೇಳಿ ಹೇಳಿ ಹೇಳಿ. ಈಗಾಗಲೇ ದೇವಸ್ಥಾನದ ಜಮೀನು ಬಗ್ಗೆ ಮಾತಾಡ್ತಾ ಇದ್ರು, ಇದರಲ್ಲಿ ಒಂದು ಅಂಕಿ ಅಂಶವನ್ನು ಹೇಳ್ತೇನೆ. 5 ದಿನದ ಹಿಂದೆ ಕರ್ನಾಟಕ ರಾಜ್ಯ ಸರ್ಕಾರ 31,54,00,000 ರೂಪಾಯಿಗಳನ್ನ ವಕ್ ಬೋರ್ಡಿನ ಜಮೀನುಗಳ ಕಂಪೌಂಡ್ಗಳಿಗೆ ಹಾಕ್ಲಿಕ್ಕೆ ಹಣವನ್ನ ರಾಜ್ಯ ಸರ್ಕಾರದಿಂದ ಅನುದಾನವಾಗಿ ಕೊಟ್ಟರು. ಇದೇ ರಾಜ್ಯ ಸರ್ಕಾರ ಹಿಂದಿನ ಎಂಡೋಮೆಂಟ್ ಕಮಿಷನರ್ ರೋಹಿಣಿ ಸಿಂಧೂರ್ ಅವರು ಸರ್ವೆ ಇದಕ್ಕೆ ಬರೆದಾಗ 25,000 ಕೋಟಿ ರೂಪಾಯಿಗಳ 10,000 ಕೋಟಿ ಮೌಲ್ಯದ ದೇವಸ್ಥಾನದ ಜಮೀನು, 25,000 ದೇವಸ್ಥಾನ ಜಮೀನುಗಳು ಎನ್ಕ್ರೋಚ್ಮೆಂಟ್ ಆಗಿದೆ. ದೇವಸ್ಥಾನದ ಜಮೀನುಗಳ ರಕ್ಷಣೆಗಾಗಿ 2005 ಅಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ದೇವಸ್ಥಾನಗಳ ಜಮೀನುಗಳನ್ನು ರಕ್ಷಣೆ ಮಾಡಿ ಸರ್ವೆ ಮಾಡಿ ಅದನ್ನು ಇದು ಮಾಡ್ಬೇಕಂತೇಳಿ ಪ್ರಕಾರ ಮಾಡಿದಾಗ ಇದುವರೆಗೆ ನಯಾ ಪೈಸೆ ಸರ್ಕಾರ ಕೊಡಲಿಲ್ಲ. ಎರಡನೇದು, ಇವರು ಅರ್ಚಕರಿಗೆ ನಾವು ಉದ್ಧಾರ ಮಾಡ್ತೇವೆ ಅಂತ ಹೇಳಿದರು. ನಾ ಇವತ್ತು ರಾಜ್ಯ ಸರ್ಕಾರದ ನಾನೊಂದು ದೇವಸ್ಥಾನದ ಧಾರ್ಮಿಕ ಸಂಸ್ಥೆ ಮಹಾಸಂಘದ ಅಧ್ಯಕ್ಷನಾಗಿ ನಾನು ಹೇಳ್ತಾ ಇರುವಂಥದ್ದು, ನಮ್ಮ ರಾಜ್ಯದಲ್ಲಿ 200 A-grade ಟೆಂಪಲ್ ಇದೆ, 300 B-grade ಟೆಂಪಲ್ ಇದೆ, 591 ದೇವಸ್ಥಾನದ ಅರ್ಚಕರಿಗೆ ಮಾತ್ರ ರಾಜ್ಯ ಸರ್ಕಾರದಿಂದ ಸಂಬಳ ಬರ್ತದೆ. ಮತ್ತು ಅದರಲ್ಲಿಯೂ ಯಾರು ಅರ್ಚಕರು ಸಂಬಳವನ್ನು ತೆಗೆದುಕೊಳ್ತಾರೆ ಅವರಿಗೆ ತಟ್ಟೆ ಕಾಸು ಇಲ್ಲ. ಯಾರಾದರೂ ಅರ್ಚಕರು ನಮಗೆ ಸಂಬಳ ಬೇಡ ತಟ್ಟೆ ಕಾಸು ತೆಗೆದುಕೊಳ್ತೇವೆ ಅಂತ ಹೇಳಿದ್ರೆ ಅವರಿಗೆ ಸಂಬಳ ಇರುವುದಿಲ್ಲ. ಆದರೆ ತಟ್ಟೆ ಕಾಸು ಯಾರು ತೆಗೆದುಕೊಳ್ತಾರೆ ಅವರಿಗೆ ಆ ದೇವಸ್ಥಾನದಲ್ಲಿ ಎಂಡೋಮೆಂಟ್ A-grade ಟೆಂಪಲ್ ಅಲ್ಲಿ ಹಾಕ್ತಾರೆ. ಇಲ್ಲಿ ನೀವು ಅರ್ಚಕರಿಗೆ ಹಾಕಿದ ಏನು ತಟ್ಟೆ ಕಾಸಿದೆ ಅದು ಅರ್ಚಕರಿಗೆ ಸೇರುತ್ತೆ, ನೀವು ಹುಂಡಿಗೆ ಹಾಕಿದ ಹಣ ದೇವರಿಗೆ ಸೇರುತ್ತೆ. ಹಾಗಾಗಿ ಭಕ್ತಾದಿಗಳು ಹುಂಡಿಗೆ ಮಾತ್ರ ದೇವಸ್ಥಾನದ ಹಣವನ್ನು ಹಾಕ್ಬೇಕಂತ ಹೇಳ್ತಾರೆ. ಇವತ್ತು 34,000 ದೇವಸ್ಥಾನದ ಅರ್ಚಕರಿಗೆ ಯಾವುದೇ ಸಂಬಳ ಇಲ್ಲ ಸರ್. ಇವತ್ತು ನಮ್ಮ ರಾಜ್ಯದಲ್ಲಿ ಇಮಾಮಿಗೆ 6,000 ರೂಪಾಯಿನ ರಾಜ್ಯ ಸರ್ಕಾರ ಕೊಡುತ್ತೆ. ಆಮೇಲೆ ಮೌಜೀನ್ ಅಂತೇಳಿ 5 ಬಾರಿ ಕೂಗಿ ಸಾರ್ವಜನಿಕರಿಗೆ ತೊಂದರೆ ಕೊಡುವಂತ ಮೌಜೀನ್ ಅಂತ ಇರ್ತಾರೆ, ಅವನಿಗೆ 6,000 ಸಂಬಳ ಇದೆ. ಆದರೆ ನಮ್ಮ ರಾಜ್ಯದಲ್ಲಿ ಅರ್ಚಕಸ್ಯ ಪ್ರಭಾವೇಣ ಶಿಲಾ ಭವತಿ ಶಂಕರ ಅಂದ್ರೆ ಪ್ರತಿದಿನ ಬೆಳಗ್ಗೆ 4 ಗಂಟೆಯಿಂದ ರಾತ್ರಿ ತನಕ ಆ ಶಿಲೆಯಲ್ಲಿ ನೈವೇದ್ಯ ಪೂಜೆ ಹೋಮ ಹವನ ಮಾಡುವಂತ ಅರ್ಚಕರಿಗೆ 34,000 ದೇವಸ್ಥಾನದ ಅರ್ಚಕರಿಗೆ ಸಂಬಳ ಇಲ್ಲ. ತಸ್ತಿಕ್ ಅಂತ ಕೊಡ್ತಾರೆ, ತಸ್ತಿಕ್ ಏನಂತ ಹೇಳಿದ್ರೆ ದೇವಸ್ಥಾನದ ಮೇಂಟೆನೆನ್ಸ್ಗಾಗಿ 5,000 ರೂಪಾಯಿ ಕೊಡ್ತಾರೆ. ಅದು ಎಲ್ಲ ದೇವಸ್ಥಾನಕ್ಕೆ ಬರಲ್ಲ. ಅದು ಏನಂತ ಹೇಳಿದ್ರೆ ವರ್ಷಕ್ಕೆ ತಿಂಗಳಿಗೆ 5,000 ಅಂತ ಹೇಳಿದ್ರೆ ಪ್ರತಿದಿನ 150 ರೂಪಾಯಿ ಬರುತ್ತೆ. ಇವತ್ತು ದೇವಸ್ಥಾನಕ್ಕೆ ಹಾರ ಇರ್ಬೋದು, ಎಣ್ಣೆ ಇರ್ಬೋದು, ಉದ್ಬತ್ತಿ ಇರ್ಬೋದು, ಅದರಲ್ಲಿ 150 ರೂಪಾಯಿಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಇವತ್ತು? ಹಾಗಾಗಿ ಇವತ್ತು ದೇವಸ್ಥಾನದ ಸ್ಥಿತಿ ಅತ್ಯಂತ ಶೋಚನೀಯ ಆಗ್ತಾ ಇದೆ. ಈಗ ರಾಜ್ಯ ಸರ್ಕಾರ ಈಗ 10% ಅನ್ನ A-grade ಟೆಂಪಲ್ ಇಂದ ತೆಗೆದುಕೊಳ್ತಾ ಇದೆ. ಆ A-grade ಟೆಂಪಲ್ ಇಂದ ಈಗ 153 ಕೋಟಿ ರೂಪಾಯಿ ಮೊನ್ನೆ ಮುಜರಾಯಿ ಸಚಿವರು ಕುಕ್ಕೆ ಸುಬ್ರಹ್ಮಣ್ಯಯಿಂದ ಬಂದಿದೆ. ಅದೇ ಒಂದು ದೇವಸ್ಥಾನ ಈಗ A-grade ಟೆಂಪಲ್ ಆಗಿರೋದ್ರಿಂದ 15 ಕೋಟಿ ಇನ್ಕಮ್ ಕಾಮನ್ ಫೂಲ್ ಫಂಡ್ಗೆ ಹೋಗುತ್ತೆ. ಈಗ ಕಾಮನ್ ಫೂಲ್ ಫಂಡ್ ಅಲ್ಲಿ ಸೆಕ್ಷನ್ ಅಲ್ಲಿ 19A ಪ್ರಥಮವಾಗಿ ಇದನ್ನ ಯಾವುದೇ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ ಬಡ ಮತ್ತು ನೀಡಿ ಧಾರ್ಮಿಕ ಉದ್ದೇಶ ಕೊಡಬೇಕಂತ ಹೇಳಿದ್ದಾರೆ. ಏನಾಗತ್ತೆ ಅಂತ ಹೇಳಿದ್ರೆ ಇವತ್ತು ಈ ರಾಜ್ಯ ಧಾರ್ಮಿಕ ಪರಿಷತ್ ಅಂತ ಮಾಡಿದ್ದಾರೆ, ಇದರಲ್ಲಿ ಮುಜರಾಯಿ ಮಿನಿಸ್ಟರ್ ರಾಜ್ಯ ಧಾರ್ಮಿಕ ಪರಿಷತ್ತಿನ ಅಧ್ಯಕ್ಷರು ಮೆಂಬರ್ ಇರಬೇಕಂತೆ, ಆಮೇಲೆ ಟೂರಿಸಂ ಮಿನಿಸ್ಟರ್ ಇರಬೇಕಂತೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮಿನಿಸ್ಟರ್ ಇರಬೇಕಂತೆ, PWD ಸೆಕ್ರೆಟರಿ ಇರಬೇಕಂತೆ, ಆಮೇಲೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವ್ರು ಇರಬೇಕಂತೆ, ಆಮೇಲೆ ಸ್ಥಳೀಯ ಸಂಸದರು ಇರಬೇಕಂತೆ, ಆಮೇಲೆ MLC ಇರಬೇಕಂತೆ. ಅಂದರೆ ರಾಜ್ಯ ಧಾರ್ಮಿಕ ಜಿಲ್ಲಾ ಧಾರ್ಮಿಕ ಪರಿಷತ್ ಮಾಡಿದಾಗ ಏನಾಗತ್ತೆ ಅಂತ ಹೇಳಿದ್ರೆ ಅಲ್ಲಿಯ ಸ್ಥಳೀಯ MLC ಯಾರು PWD ಮುಸ್ಲಿಂ ಇರ್ಬೋದು ಅಥವಾ ಕ್ರೈಸ್ತ ಇರ್ಬೋದು, PWD ಆಫೀಸರು, AC ಇರ್ಬೋದು, ಫಾರೆಸ್ಟರ್ ಇರ್ಬೋದು, ಅಥವಾ ಟೂರಿಸಂ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರು ಹಿಂದೂ ಇರಲಿ ಮುಸ್ಲಿಂ ಇರಲಿ ಕ್ರೈಸ್ತ ಇರಲಿ ನಾಸ್ತಿಕ ಇರಲಿ ಹಿಂದೂ ವಿರೋಧಿ ಇರಲಿ ಅವರು ನಮ್ಮ ಜಿಲ್ಲಾ ಧಾರ್ಮಿಕ ಪರಿಷತ್ ಅಲ್ಲಿ ಮೆಂಬರ್ ಮಾಡುವಂತ ವ್ಯವಸ್ಥಿತ ಹುನ್ನಾರ. ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಇವತ್ತು ದೇವಸ್ಥಾನವನ್ನ ಲೂಟಿ ಮಾಡ್ಲಿಕ್ಕಾಗಿ ಇದನ್ನ ಮಾಡಿರುವಂತದ್ದು. ನಿಜವಾಗಿ ದೇವಸ್ಥಾನದ ಉದ್ಧಾರ ಮಾಡಬೇಕು ಹೇಳುವ ಕಾಳಜಿ ಇದರಲ್ಲಿ ಖಂಡಿತ ಇಲ್ಲ. ಈಗಾಗಲೇ ರಾಜ್ಯ ಸರ್ಕಾರ 10,000 ಕೋಟಿ ರೂಪಾಯಿಯನ್ನ
ಅಲ್ಪಸಂಖ್ಯಾತರಿಗೆ ಕೊಡ್ತೇನೆ ಅಂತ ಹೇಳಿದರೆ ಈಗ 1,260 ಕೋಟಿ ರೂಪಾಯಿಯನ್ನ ಕೊಟ್ಟಿದ್ದಾರೆ, ಬೊಕ್ಕಸ ಖಾಲಿ ಆಗಿದೆ. ಹಾಗಾಗಿ ಅವರಿಗೆ ಕೊಡ್ಲಿಕ್ಕಾಗಿ ಇವತ್ತು ರಾಜ್ಯದ ಸರ್ಕಾರದ ಬಳಿ ಬೊಕ್ಕಸದ ಬಳಿ ಹಣ ಇಲ್ಲ. ಈಗ ದೇವಸ್ಥಾನದ ಎ ಗ್ರೇಡ್ ದೇವಸ್ಥಾನದ ಮೇಲೆ ಕಣ್ಣಾಕಿದ್ದಾರೆ. ಈಗಾಗಲೇ ರಾಜ್ಯ ಸರ್ಕಾರದ ದೇವಸ್ಥಾನಗಳಿಂದ ಸುಮಾರು 350 ಕೋಟಿ ರೂಪಾಯಿ 2022 ಮತ್ತು 2023 ಸಾಲಿನಲ್ಲಿ ಇನ್ಕಮ್ ಬಂದಿದೆ. ಹಾಗಾಗಿ ಆ ದೇವಸ್ಥಾನದ ಹಣವನ್ನ ಲೂಟಿ ಮಾಡ್ಲಿಕ್ಕಾಗಿ ಈ ಒಂದು ಅಮೆಂಡ್ಮೆಂಟ್ ಬಿಲ್ ಅನ್ನ ಮಾಡಿದ್ದಾರೆ. ಎರಡನೇದಾಗಿ ಇದರಲ್ಲಿ ಹಿಂದೂ ಶಬ್ದವನ್ನ ತೆಗೆದಿದ್ದಾರೆ. ಜಸ್ಟಿಸ್ ರಾಮ ಜೋಯಿಸ್ ರವರು ರೆಕಮೆಂಡೇಶನ್ ಕಮಿಟಿಯಲ್ಲಿ ಹಿಂದೂ ಧಾರ್ಮಿಕ ಉದ್ದೇಶಗಳಿಗೆ ಮಾತ್ರ ಬಳಸಬೇಕಂತ ಇತ್ತು, ಈಗ ಇದನ್ನು ತೆಗೆದಿದ್ದಾರೆ. ಮುಂದಿನ ದಿನಗಳಲ್ಲಿ ಇಲ್ಲಿ ಅನ್ಯಮತೀಯರು ಬರುವ ಅಪಾಯ ಇದೆ. ಇದು ಅತ್ಯಂತ ಅಪಾಯಕಾರಿ ಡ್ರಕೋನಿಯಲ್ ಹಿಂದೂ ವಿರೋಧಿ ಕಾನೂನು ಇರೋದ್ರಿಂದ ರಾಜ್ಯ ಸರ್ಕಾರ ಇದನ್ನು ರದ್ದು ಮಾಡಬೇಕು. ಇಲ್ಲಿ ಹೋದರೆ ರಾಜ್ಯವ್ಯಾಪಿ ನಾವು ಹೋರಾಟವನ್ನು ಮಾಡಬೇಕಾಗತ್ತೆ. ಮೋಹನ್ ಗೌಡ್ರೆ ಅವರು ಅರ್ಜೆಂಟಾಗಿ ಎಲ್ಲ ಹೋಗ್ತಾರೆ. ಧನ್ಯವಾದ ಇಷ್ಟೊತ್ತು ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಈ ದೇಶ ಒಂದು ಜಾತ್ಯತೀತ ದೇಶ ಅನ್ನೋದನ್ನೇ ನೀವು ಸಮರ್ಥನೆ ಮಾಡ್ಬಿಟ್ಟು. ಈಗ ಬಂದೇರಿ ರಾಜಗೌಡ್ರೆ, ಇದರೊಳಗೆ ಹಿಂದೂ ಧರ್ಮ ಮೊನ್ನೆ ವಿಧಾನ ಪರಿಷತ್ನಲ್ಲಿ ಭೋಜೇಗೌಡರ ಜೊತೆಗೆ ನೀವು ಜಾತ್ಯತೀತರಾಗಿದ್ದರೆ ನಮ್ಮ ಜೊತೆಗೆ ಬನ್ನಿ, ಕೋಮುವಾದಿಗಳಾಗಿದ್ರೆ ಅಲ್ಲಿರಿ ಅಂತ ಕೇಳಕ್ಕಾಗಲ್ವಾ ನಿಮಗೆ ಜಾತ್ಯತೀತತೆ ಅಂದ್ರೇನು ಅಂತ? ಅಲ್ಲಲ್ಲ, ಇವ್ರದ್ದು ಡೋಂಗಿ ಜಾತ್ಯತೀತವಾದ. ಯಾಕೆಂದ್ರೆ ಕಾಂಗ್ರೆಸ್ ಅಂದ್ರೆ ಏನಂತಾರು ಹೇಳ್ರಿ. ಅಲ್ಲಲ್ಲ, ನಾನು ಹೇಳ್ತೀನಿ ಕೇಳಿ. ಸರ್ವ ಧರ್ಮಗಳನ್ನ ಎಲ್ಲರೂ ಒಟ್ಟಿಗೆ ಹೋಗುವಂತದನ್ನ ಇವರು ಜಾತ್ಯತೀತ ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದೀವಲ್ಲ, ಇಂಟರ್ಫಿಯರ್ ಮಾಡ್ತೀವಿ ಅನ್ನೋದಿದ್ರೆ ಎಲ್ಲಾ ಧಾರ್ಮಿಕ ಕೇಂದ್ರಗಳನ್ನು ಇಂಟರ್ಫಿಯರ್ ಅನ್ಸಿರಬೇಕು. ಇಲ್ಲ ಎಲ್ಲರನ್ನೂ ಫ್ರೀ ಆಗಿ ಬಿಡ್ತೀವಿ ಅಂದ್ರೆ ಎಲ್ಲರೂ ಫ್ರೀ ಆಗಿಬಿಡ್ತಾರೆ. ಈಗ ಇವರು ಬೇರೆಯವ್ರ ಮೇಲೆ ಗುಬೆ ಕೂರಿಸುವಂತ ಪ್ರಯತ್ನ ಸದಾ ಮಾಡ್ತಾನೆ ಹೋಗ್ತಾರೆ. ಅದ್ರ ವಿಚಾರ ಬಿಟ್ಬಿಡೋಣ. ಈಗ ದೇವಸ್ಥಾನದಲ್ಲಿ ನಮ್ಮ ನಟರಾಜ್ ಗೌಡರು ಆಗಲೇ ಒಂದು ವಿಚಾರ ಎತ್ತಿದ್ರು, ಹಿಂದುಳಿದ ವರ್ಗಗಳಿಗೆ ಇಲ್ಲಿ ದೇವಸ್ಥಾನಗಳಲ್ಲಿ ಅನ್ಯಾಯ ಆಗಿದೆ ಅಂತ. ಬಹುಶಃ ನೀವು ನಮ್ಮ ಮಂಡ್ಯ, ನಾಗಮಂಗಲ ಈ ಭಾಗಗಳಲ್ಲಿ ಪ್ರತಿಯೊಂದು ಏನು ಹಿಂದುಳಿದ ವರ್ಗ ಅಂತಾರಲ್ಲ, ಆ ಹಿಂದುಳಿದ ವರ್ಗದಲ್ಲೂ ಒಬ್ಬ ಪೂಜಾರಿ ಇದ್ದಾನೆ ಅನ್ನೋದನ್ನು ನಾನು ನಿಮಗೆ ನಿರೂಪಿಸಬಲ್ಲೆ. ಯಾಕೆಂದರೆ ನಮ್ಮ ನಾಗಮಂಗಲ ಭಾಗದಲ್ಲಿ ಮುಳುಕಟ್ಟಮ್ಮ ಅಂತ ಒಂದು ದೇವಸ್ಥಾನ ಇದೆ. ಇವತ್ತು ಆ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ ಹಿಂದುಳಿದ ವರ್ಗದವರೆ. ಜಲ್ಗೇರಮ್ಮ, ಅಟ್ಟಿ ಲಕ್ಕಮ್ಮ ಅಂತ ಬರ್ತಾ ಇದೆ. ಪ್ರತಿ ಹಳ್ಳಿಗಳಲ್ಲೂ ಪ್ರತಿ ದೇವಸ್ಥಾನಕ್ಕೂ ಹಿಂದಿನ ಕಾಲದಿಂದನೂ ದತ್ತಿಯಾಗಿ ಬಿಟ್ಟಂಥ 5-10 ಎಕರೆ ಜಾಗಗಳಿತ್ತು. ಎಲ್ಲೋಯ್ತಾ ಜಮೀನು? ಅದನ್ನೇ ನಾನು ಇವಾಗ ಪ್ರಶ್ನೆ ಕೇಳ್ತಾ ಇರೋದು. 5-10 ಎಕರೆ ಮಿನಿಮಮ್ ಇದೆ. ಈಗ ಪ್ರತಿ ಹಳ್ಳಿಗಳಿಗೋದ್ರೂ ಶಿಲಾಶಾಸನಗಳನ್ನ ನೋಡ್ತೀವಿ. ಇವತ್ತು ಮೈಸೂರಿನ ರಂಗನಾಥ ಸ್ವಾಮಿ, ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಅವತ್ತಿನ ಕಾಲಕ್ಕೆ ಧರ್ಮದತ್ತಿಯಾಗಿ ಬಂದಂಥ 700 ಎಕರೆ ಜಾಗ. ಇವತ್ತು ಕೆಂಗೇರಿ ಸುತ್ತಮುತ್ತ ಸಾಕಷ್ಟು ಕಾಂಗ್ರೆಸ್ ಒಂದಷ್ಟು ಲೀಡರ್ಗಳು ಹೊಡೆದ್ರು, ಅದ್ರ ಬಗ್ಗೆ ಎಲ್ಲ ಮಾಧ್ಯಮಗಳು ಚರ್ಚೆ ಆಯಿತು, ಬಿತ್ತರಿಸ್ತು, ಆದರೆ ಆಮೇಲೆ ಏನಾಯಿತು ಗೊತ್ತಿಲ್ಲ. ಆ ಮಟ್ಟಕ್ಕಾಗಿದೆ. ಸಾಕಷ್ಟು ಈ ಹಿಂದೂ ದೇವಸ್ಥಾನಗಳ ಆಸ್ತಿಗಳನ್ನ ಉಳಿಸ್ಕೊಂಬಿಟ್ರೆ ದೇವಸ್ಥಾನನ ಇವರೇನು ಕಾಪಾಡೋದು ಬೇಕಿಲ್ಲ, ದೇವಸ್ಥಾನ ತನ್ನ ಪಾಡಕ್ಕೆ ತಾನು ನಡ್ಕೊಂಡು ಹೋಗ್ತಾ ಇರುತ್ತೆ. ಇವತ್ತು ಪಾಪ ಮೋಹನ್ ಗೌಡರು ಒಂದು ವಿಚಾರನ ಎತ್ತಿದ್ರು, ಬತ್ತಿಗೆ ಹೂವುಕ್ಕೆ ಇನ್ನೊಂದು ಸಿ ಗ್ರೇಡ್ ದೇವಸ್ಥಾನಗಳಿದ್ದಾವೆ. ಹೌದು, ಒಪ್ಕೊತೀವಿ, ಸಿ ಗ್ರೇಡ್ ದೇವಸ್ಥಾನಗಳು. ಈಗ ಎಲ್ಲ ಧರ್ಮಗಳಿಗೂ ಈಗ ನೀವು ಒಕ್ಬೋರ್ಡ್ ಆಸ್ತಿಗೆ 31 ಕೋಟಿಯಷ್ಟು ಕಾಂಪೌಂಡನ್ನು ಮಾಡಲಿಕ್ಕೆ ಅಂತಲೇ ಹಣ ಕೊಟ್ಟಿದ್ದೀರಿ. ಸೊ ಈ ದೇವಸ್ಥಾನಗಳ ಆಸ್ತಿನ ಉಳಿಸ್ಕೊಳ್ಳೋ ಕಡೆಗೆ ನಿಮಗೆ ಯಾಕೆ ಗಮನ ಇಲ್ಲ ಅನ್ನೋದು ಮೊದಲನೇ ಪ್ರಶ್ನೆ ನನಗೆ. ಯಾಕೆ ಗಮನ ಇಲ್ಲ? ಸಿ, ನೀವೇನು ಹೇಳ್ತೀರಿ, ಯಾವುದೋ ಒಂದು ದೇವಸ್ಥಾನ 100 ಕೋಟಿ ಖರ್ಚು ಮಾಡ್ತೀವಿ ಅಂತ ಹೇಳ್ತಿರಲ್ಲ. ಈಗ ಇರೋವಂಥ ಆಸ್ತಿಗಳನ್ನ ಸಾಕಷ್ಟು ಜನ ಆಲೆ IAS IPSಗಳು ಇದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಎತ್ತಿದ್ದಾರೆ. ಆಮೇಲೆ ವಕೀಲರು ಕೂಡ 2015 ಸುಪ್ರೀಂ ಕೋರ್ಟ್ ಇರೋವಂಥ ಕೇಸಿನ ಬಗ್ಗೆ ಕೂಡ ಅವರು ವಿಚಾರ ಎತ್ತಿದ್ದಾರೆ. ಕೋಡ್ ಆಫ್ ಕಂಡಮ್ನಿಟಿ ಆಫ್ ಕೋರ್ಟ್ ಆಗಲ್ವಾ ಅಂತಲೂ ಕೂಡ ಪ್ರಶ್ನೆ ಎತ್ತಿದೆ. ಇಂಥ ವಿಚಾರಗಳು ಸಾಕಷ್ಟು ಇದ್ದಾಗೂ ನೀವು ಪದೇ ಪದೇ ತಿದ್ದುಪಡಿ ತರ್ತೀರಿ ಅಂದರೆ 2011 38 ತಿದ್ದುಪಡಿಗಳನ್ನ ತಂದಿದ್ದೀರ, ಮತ್ತೆ ಈಗ ಹೊಸ ತಿದ್ದುಪಡಿಗಳನ್ನ ತರಲಿ ಕೊಟ್ಟಿದ್ದೀರಿ. ಸೊ ಅದನ್ನು ಜನಗಳ ಮುಂದೆ ಇಟ್ಟು ತಿದ್ದುಪಡಿ ತರಿ, ಮತ್ತು ಕೋರ್ಟ್ ಕೂಡ ಇದರಲ್ಲಿ ಇಂಟರ್ಫಿಯರ್ ಆದರೂ ಕೂಡ ನೀವು ತಿದ್ದುಪಡಿ ತರಲಿ ಕೊಟ್ಟಿದ್ದೀರಲ್ಲ, ಇದು ಯಾವ ರೀತಿ ಜಾತ್ಯತೀತವಾದ ಅನ್ನೋದನ್ನು ನೀವು ಸ್ಪಷ್ಟೀಕರಿಸ್ಕೊಂಬಿಡಿ ಅಲ್ವಾ? ಇದೇ ವಿಷಯದ ಬಗ್ಗೆ ಒಂದು ನ್ಯಾಷನಲ್ ಚಾನೆಲ್ನಲ್ಲಿ ನಡೀತಾ ಇದ್ದ ಒಂದು ಡಿಬೇಟನ್ನು ನಾನು ನೋಡ್ತಾ ಇದ್ದೆ. ಈ ವಿಷಯದಲ್ಲಿ ಹಿಂದೂಗಳಿಗೆ ಅನ್ಯಾಯ ಆಗಿದೆ, ಹಿಂದೂಗಳು ಒಗ್ಗಟ್ಟಾಗಿ ಇದರ ವಿರುದ್ಧ ಧ್ವನಿ ಎತ್ತಬೇಕು ಅಂತ ಮಾತನಾಡಿದವರು ಒಬ್ಬ ಮೌಲ್ವಿ ಹೇಳ್ತಾರ್ರಿ. ದೇವಸ್ಥಾನಗಳು, ಮಸೀದಿಗಳು, ಚರ್ಚಿನ ವಿಷಯದಲ್ಲಿ ಭೇದ ಭಾವ ಏನಿದೆಯಲ್ಲ, ಇದು ಹಿಂದೂಗಳಿಗಾಗಿರುವ ಅನ್ಯಾಯ, ಅವ್ರು ಧ್ವನಿ ಎತ್ತಬೇಕು ಅಂತ ಒಬ್ಬ ಮೌಲ್ವಿ ವಾದ ಮಾಡ್ತಾ ಇದ್ದಿದ್ದನ್ನು ಕೇಳಿದೆ ನಾನು. ಓಕೆ, ಅದು ಅವ್ರ ಒಪಿನಿಯನ್ ಆಗಿರ್ಬೋದು. ನಾನೇನ್ ಹೇಳ್ಕೊತೀನಿ, ಬಿಜೆಪಿ ಅವರು ಸರ್ಕಾರ ಇರುವಾಗ 25 ಲಕ್ಷಕ್ಕಿಂತ ಜಾಸ್ತಿ ಅವರಲ್ಲಿ ಇನ್ಕಮ್ ಇದ್ರೆ 10% ಕಟ್ಟಬೇಕಂತ ಇತ್ತು ಬೊಮ್ಮಾಯಿ ಅವರ ಸರ್ಕಾರದಲ್ಲಿ. ಹೌದು, ಇವಾಗ ಸಿದ್ದರಾಮಯ್ಯ ಅವರು ಬಂದ್ಮೇಲೆ 1 ಕೋಟಿ ದಾಟಿದ ನಂತರ ನೀವು 10% ಕಟ್ಟಬೇಕಂತಿದೆ. ಇವಾಗ ಬಿಜೆಪಿ ಅವರು ಇಷ್ಟು ಕಾಲ ಇರುವಾಗ ಇದನ್ನು ಯಾಕೆ ಅವರು ಕ್ಯಾನ್ಸಲ್ ಮಾಡಿಲ್ಲ ಅಂತ ನನ್ನ ಪ್ರಶ್ನೆ ಇರೋದು. ಅವರು ಸಿದ್ದರಾಮಯ್ಯ ಅವರ ಗವರ್ಮೆಂಟ್ಗಿಂತ ಜಾಸ್ತಿ ತಗೊಳ್ತಿದ್ರು,
ಒಂದು ಲೆಕ್ಕಾಚಾರ ನೋಡಕೋದ್ರೆ, ಯಾಕಂದ್ರೆ 25 ಲ್ಯಾಕ್ಸ್ಗಿಂತ ಅಧಿಕವಾದ ಇನ್ಕಮ್ ಇದ್ರೆ, ಉಮರ್ ಶರೀಫ್ ನಾನು ಆ ಪ್ರಶ್ನೆ ದಾಟ್ಕೊಂಡು ಮುಂದೆ ಹೋಗಿದ್ದೀನಿ. ಇಲ್ಲಿ 3 ಜನ 3 ಪಕ್ಷಗಳಿಂದ ಕೂತ್ಕೊಂಡಿದಾರಲ್ಲ, ಕಾಂಗ್ರೆಸ್ ನವರು ಈಗ ಆಡಳಿತ ಮಾಡ್ತಾ ಇದ್ದಾರೆ, ಬಿಜೆಪಿ ಅವ್ರ ಹಿಂದೆ ಆಡಳಿತ ಮಾಡಿದ್ರು, JDS ನವರು ಆಡಳಿತ ಮಾಡಿದ್ದಾರೆ. 3 ಜನರನ್ನು ಕೇಳ್ತಾ ಇದ್ದೀನಿ ನಾನು, 10% 5% ಎಷ್ಟು ಆದಾಯ ಇದೆ, ಯಾವತ್ತಾರು ನಿಮ್ಮ ಮಸೀದಿಗಳ ಆದಾಯ ಎಷ್ಟು ಅನ್ನೋದನ್ನ ಚೆಕ್ ಮಾಡೋಕ್ಕಾಗುತ್ತಾ? ಒಬ್ಬ ಮಸೀದಿಗೆ ಬಂದು ಸರ್ಕಾರದ ಪ್ರತಿನಿಧಿ ನಾನು, ನಿಮ್ಮ ಮಸೀದಿ ಈ ವರ್ಷ ಎಷ್ಟು ಆದಾಯವನ್ನ ಪಡೆಯಿತು ಅಂತ ಕೇಳುವ ಹಕ್ಕು ಅಧಿಕಾರ ಸರ್ಕಾರಕ್ಕಿದೆಯಾ? ಅದು ಇದು ಒಳ್ಳೆ ಪ್ರಶ್ನೆ ಇರೋದು. ನೋಡಿ, ನಾನ್ ಫಸ್ಟ್ ಎಲ್ಲರಿಗೂ ಹೇಳ್ಕೊಳ್ಳೋದಂದ್ರೆ, ಅವರವರು ಧರ್ಮದ ಆಲಯಗಳನ್ನು ನೀವು ಬಿಟ್ಬಿಡಿ, ಸರ್ಕಾರ ಅವ್ರಿಗೆ ತೊಂದರೆ ಮಾಡ್ಬೇಡಿ, ಇನ್ಕ್ಲೂಡಿಂಗ್ ಹಿಂದೂ ದೇವಾಲಯಗಳು ಕೂಡ ನಾನು ಅದನ್ನೇ ಹೇಳ್ಕೊಳೋದು. ಬಟ್ ಏನಂದ್ರೆ, ಇದು ಬಿಜೆಪಿ ಅವ್ರು ಮಾತಾಡ್ತಾರಲ್ಲ, ಅದು ಒಂದ್ ರೀತಿನಲ್ಲಿ ಹಾಸ್ಯಾಸ್ಪದ ಆಗ್ತಿದೆ. ಯಾಕಂದ್ರೆ ಅವ್ರು ಕೂಡ ತಗೊಂಡಿದಾರಲ್ಲ, ಇಡೀ ವ್ಯವಸ್ಥೆನೇ ಹಾಸ್ಯಾಸ್ಪದ ರೀ, ಇಡೀ ವ್ಯವಸ್ಥೆನೇ ಹಾಸ್ಯಾಸ್ಪದ. ಈ ದೇಶವನ್ನು ಸೆಕ್ಯುಲರ್ ದೇಶ ಅಂತ ಹೆಂಗ್ ಕರಿತೀರಿ ನೀವು? ಡೂ ಯು ಅಗ್ರಿ ನಮ್ ಸೆಕ್ಯುಲರ್ ದೇಶ ಅಂತ ಒಪ್ಕೊಳ್ತೀರಾ? ಸೆಕ್ಯುಲರ್ ನೋಡಿ, ನಮ್ ದೇಶ ಸೆಕ್ಯುಲರ್ ದೇಶನೇ, ಆದ್ರೆ ತಪ್ಪಾಗಿ ಕಾನೂನು ತಗೊಂಡ್ ಬಂದ್ರೆ ಅದನ್ನ ಕ್ಯಾನ್ಸಲ್ ಮಾಡುವ ಅಧಿಕಾರ ಕೂಡ ಕೋರ್ಟ್ಗೆ ಇದೆ. ಜುಡಿಷಿಯಲ್ ರಿವ್ಯೂ ಆಗತ್ತೆ, ಮತ್ತೆ ಅದನ್ನ ಕ್ಯಾನ್ಸಲ್ ಮಾಡುವ ಹಕ್ಕು ಕೂಡ ಜುಡಿಷಿಯಲ್ ಇದೆ. ಸೊ ಹಾಗಾಗಿ ಲೆಜಿಸ್ಲೇಷನ್ ನಲ್ಲಿ ಏನೇ ತಂದ್ರು ಕೂಡ, ಬಿಲ್ ಏನೇ ಪಾಸ್ ಮಾಡಿದ್ರು ಕೂಡ, ಕೋರ್ಟ್ ಅದನ್ನ ಇವತ್ತು ಕೂಡ ಕ್ಯಾನ್ಸಲ್ ಮಾಡಕ್ಕೆ ಸಾಧ್ಯತೆ ಇದೆ, ಎಲ್ಲರೂ ಗೊತ್ತಿರೋದು. ನೀವು ಸತ್ಯ ಸಂಧರು, ಸತ್ಯ ಹೇಳ್ತೀರಿ. 1947 August 15th ಇಂದ ಇಲ್ಲಿ ತನಕ ವಕ್ಫ್ ಆಸ್ತಿ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ? ನೋಡಿ, ಜಾಸ್ತಿನೇ ಆಗಿದೆ, ಕಡಿಮೆ ಆಗಿಲ್ಲ. ಹಂಗೆ ದೇವಸ್ಥಾನಗಳ ಆಸ್ತಿ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ? ಇವಾಗ ಸ್ವಲ್ಪ ಹೊತ್ತು ಮುಂಚೆ ಹೇಳಿದ್ರಲ್ಲ, ಅದು ಕೂಡ ಜಾಸ್ತಿ ಆಗಿದೆ ಅಂತ. ಯಾರು ಹೇಳಿದ್ರು? ಅಂದ್ರೆ ನಟರಾಜ್ ಡಾಕ್ಯುಮೆಂಟ್ ಕೊಟ್ಟು ಬಿಡ್ಲಿ. ಒಂದು ಗುಂಟೆ ಜಮೀನು ಒಂದು ದೇವಸ್ಥಾನಕ್ಕೆ ಜಾಸ್ತಿ ಆಗಿದೆ. ಸ್ವಾತಂತ್ರ್ಯ ಸಿಕ್ಕ ಇಷ್ಟು ವರ್ಷದಲ್ಲಿ ಒಂದು ದೇವಸ್ಥಾನಕ್ಕೆ ಒಂದು ಗುಂಟೆ ಜಮೀನು ಸರ್ಕಾರದಿಂದ ಲಭ್ಯವಾಗಿದೆ ತೋರಿಸ್ಬಿಡ್ಲಿ. ನೋಡಿ, ನಾನು ಉಮರ್ ಶರೀಫ್ ಅವರೇ, ಒಂದ್ನಿಮಿಷ ದಯವಿಟ್ಟು ಯಾವುದಾದ್ರೂ ದೇವಸ್ಥಾನಕ್ಕೆ ಜಮೀನು ಅಲ್ಲ, ಒಂದ್ನಿಮಿಷ, ಯಾವುದಾದ್ರೂ ದೇವಸ್ಥಾನಕ್ಕೆ ಜಮೀನು 1 square feet ಜಾಸ್ತಿ ಆಗಿದೆ ಅಂದ್ರೆ ಯಾವುದೋ ಭಕ್ತ ದಾನ ಕೊಟ್ಟಿದ್ದಾನೆ ಅಂತ ಅರ್ಥ. ಸರ್ಕಾರಗಳು ವಕ್ಫ್ ಬೋರ್ಡ್ಗೆ ಜಮೀನುಗಳನ್ನ ಬರೆದು ಕೊಟ್ಟಿದ್ದರ ಉದಾಹರಣೆಯನ್ನ ದಾಖಲೆ ಸಮೇತ ಕೊಡ್ತೀನಿ. ನಟಮಾನ್ಯಗಳಿಗೂ ಅಷ್ಟೇ, ಸರ್ಕಾರಗಳು ಎಲ್ಲಾ ಸಮಯದಲ್ಲೂ ಜಮೀನನ್ನ ಕೊಟ್ಟಿದೆ. ಈ ಮಠಮಾನ್ಯಗಳು ಏನ್ ಮಾಡ್ತಾ ಇದ್ದಾರೆ? ಕೇವಲ ಧಾರ್ಮಿಕ ವಿಷಯ ಅಲ್ಲ, ಸಾಂಸ್ಕೃತಿಕವಾಗಿ ಶೈಕ್ಷಣಿಕವಾಗಿ ಎಲ್ಲವನ್ನು ಸೇರಿ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಮಠಗಳಿದಾವ? ಮಠಗಳನ್ನು ತಗೊಂಡಿದ್ರಿ ಏನ್ರಿ? ಮತ್ತೆ ಈಗ ನೀವು ಧಾರ್ಮಿಕ ದತ್ತಿ ಇಲಾಖೆ ಕೆಲಸನೇ ಇಲ್ಲ, ಸಿದ್ದರಾಮಯ್ಯ ಕೆಲಸನೇ ಇಲ್ಲ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.